ಎಸ್ ಓಕೆ ಕಳೆದ ಬಾರಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗಿತ್ತು ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಅದರ ಬಹಳ ವೇದನೆ ಇತ್ತು ನಿಮಗೆ ಬಹಳ ಗುದ್ದಾಡಿ ಹೋರಾಡಿ ಟಿಕೆಟ್ ಕೊಡ್ಸಿದ್ರಿ ನಾನು ಕೂಡ ಮಳೂರು ಹತ್ರ ಆದಂತ ಒಂದು ಕಾರ್ಯಕ್ರಮದ ನಾನು ಅನಂತ ಕುಮಾರ್ ಅವರ ಭಾಷಣ ಕೇಳಿಸ್ಕೊಂಡೆ ಯೋಗೇಶ್ವರ್ ನಮ್ಮ ಮತ್ತೆ ನಮ್ಮ ಪಾರ್ಟಿ ಸೇರಿದೆ ನಮ್ಮ ಶಕ್ತಿಯನ್ನು ನೋಡಬೇಕು ಯೋಗೇಶ್ವರ್ದು ಒಂದು ಬಂದೆ ಅಂತ ಭಾಷಣ ಮಾಡಿ ಡೆಲ್ಲಿಗೆ ಹೊರಟ್ರು ಇಮಿಡಿಯೇಟ್ ಆಗಿ ಅವರು ಅಷ್ಟು ನಂಬಿಕೆ ಅನಂತ ಕುಮಾರ್ ಅವ್ರಿಗೆ ನಿಮ್ಮ ಮೇಲೆ ಇತ್ತು ಹಳೆ ಮೈಸೂರು ಭಾಗದಲ್ಲಿ ಪ್ರವಾಸ ಯಡಿಯೂರಪ್ಪ ಹೇಳ್ತಾರೆ ಯೋಗೇಶ್ವರ್ ಇಲ್ಲಿರಲ್ಲ ನನ್ನ ಜೊತೆ ಪ್ರವಾಸಕ್ಕೆ ಬರಬೇಕು ಅಂತ ಕರ್ಕೊಂಡು ಹೋಗ್ತಾರೆ ಯೋಗೇಶ್ವರ್ ನನ್ನ ಶಕ್ತಿ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದರ ನಂತರದ ದಿನಮಾನಗಳಲ್ಲಿ ಯೋಗೇಶ್ವರ್ ದೊಡ್ಡ ನಾಯಕರಾಗಿ ಬೆಳಿತಾರೆ ಅನ್ನೋ ಲೆಕ್ಕಾಚಾರ ರಾಜಕೀಯವಾಗಿ ಅಲ್ಲಿ ಚರ್ಚೆ ಆಗ್ತಿತ್ತು ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ನಂಬಿಕೆ ಇದೆ ತಮಗೆ ಏನಾದ್ರು ಆಗುತ್ತಾ ಇಷ್ಟು ಇದುವರೆಗೂ ಆಗಲಿಲ್ಲ ಈಗ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇಲ್ಲ ಅನ್ನೋದನ್ನ ನಮ್ಮ ರಾಷ್ಟ್ರೀಯ ನಾಯಕರು ಸ್ಪಷ್ಟಪಡಿಸಿದ್ದಾರೆ ಅದಕ್ಕೆ ನಾನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಮ್ಮ ರಾಜ್ಯದ ನಾಯಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಈವಾಗ ನಿಜವಾಗ್ಲೂ ಬೆಳೀತಾ ಇದೆ ನಮ್ಮ ರಾಷ್ಟ್ರೀಯ ಹೋಮ್ ಮಿನಿಸ್ಟರ್ ಬಂದಿದ್ದರು ದಮೇಶ್ ಶಾಜಿ ಬಂದು ಮಂಡ್ಯಕ್ಕೆ ಬಂದಿದ್ದರು ನಿನ್ನೆ ಪ್ರಧಾನಮಂತ್ರಿಗಳು ಮದ್ದೂರಿಗೆ ಬಂದಿದ್ದರು ಅಂದರೆ ಇದು ದೊಡ್ಡ ನನ್ನ ದೃಷ್ಟಿಯಲ್ಲಿ ದೊಡ್ಡ ಅಚೀವ್ಮೆಂಟ್ ಅದು ರಿಸಲ್ಟ್ ಏನೇ ಆಗ್ಬೋದು ನಿನ್ನೆ ದಿವಸ ಆದಂಥ ಕಾರ್ಯಕ್ರಮ ಭಾಳ ನನಗೆ ಸಮಾಧಾನ ತಂತು ಯಾವತ್ತೂ ಸೆಂಟ್ರಲ್ ಲೀಡರ್ಸ್ ಬಂದರೆ ಹಳೆ ಮೈಸೂರು ಭಾಗ ಮರ್ತೇ ಬಿಡ್ತಿದ್ರು ಅವ್ರು ಬಂದರೆ ಹುಬ್ಳಿ ಮಂಗಳೂರು ನಾರ್ತ್ ಕರ್ನಾಟಕ ಹೋಗ್ತಿದ್ರು ಈಗ ಇನ್ಮೇಲೆ ಬಂದರೆ ಅವ್ರು ಮೈಸೂರಲ್ಲಿ ಲ್ಯಾಂಡ್ ಆಗ್ತಾರೆ ಮಂಡ್ಯದಲ್ಲಿ ಲ್ಯಾಂಡ್ ಆಗ್ತಾರೆ ರಾಮನಗರಕ್ಕೆ ಬರ್ತಾರೆ ಅಂತ ಅಂದರೆ ಇದು ನಿಜವಾದಂಥ ಬೆಳವಣಿಗೆ ಇನ್ನು ಮುಂದೆ ಇಲ್ಲಿ ಬಿ ಜೆ ಪಿ ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ ಯೋಗೇಶ್ವರ್ ಬಿ ಜೆ ಪಿ ಬೆಳೆದ್ರೆ ಯೋಗೇಶ್ವರ್ ಬೆಳೀತಾನೆ ನಾನು ಒಬ್ಬನೇ ಬೆಳೀಕೆ ನನಗೇನು ಅದೇನು ಅದು ಒಂಟಿ ಮರ ಆಗೋಗುತ್ತೆ ನನ್ನ ಜೊತೇಲಿ ಒಂದು 15-20 ಜನ ಎಮ್ ಎಲ್ ಎಗಳನ್ನು ಬೆಳೆಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ನನಗೆ ಈ ಮುಂದಿನ ದಿನಗಳಲ್ಲಿ ಪಕ್ಷ ಕೊಡುತ್ತೆ ಅನ್ನೋ ಒಂದು ನನಗೆ 100% ಆಶಾಭಾವನೆ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಪಕ್ಷ ನನ್ನನ್ನು ಸಮಯಕ್ಕೆ ಸಂದರ್ಭಿಕವಾಗಿ ನನ್ನ ಉಪಯೋಗಿಸ್ಕೊಳ್ತದೆ ಏನಾಗಿತ್ತು ಕಳೆದ ಬಾರಿ ನನಗೆ ಪಕ್ಷಾಂತರಿ ಅಂತ ಒಂದು ಅಣೆಪಟ್ಟ ಇದೆ ಯಾಕೆ ನಾನು ದುರಂತ ಏನೋ ನಾನು ಕಾಂಗ್ರೆಸ್ಸಲ್ಲಿದ್ದೆ ಬಿ ಜೆ ಪಿಗೆ ನಾನು ಅನಿವಾರ್ಯವಾಗಿ ಬರಲೇಬೇಕಾಗಿತ್ತು ಅವತ್ತು ಬಿ ಜೆ ಪಿ ಸರ್ಕಾರ ಇತ್ತು ನೀರಾವರಿ ಮಾಡಬೇಕಾಗಿತ್ತು ತಾಲೂಕಲ್ಲಿ ಇಲ್ಲಾಂದರೆ ನನ್ನ ರಾಜಕೀಯ ಜೀವನ ಆವತ್ತೇ ಮುಗಿದೋಗ್ತಾ ಇತ್ತು ಇಲ್ಲಿ ಜೆ ಡಿ ಎಸ್ ಯಾವತ್ತು ಡಾಮಿನೇಟ್ ಮಾಡ್ತಕ್ಕಂಥ ಸಂದರ್ಭ ಇತ್ತು ಅವತ್ತು ಹಂಗಾಗಿ ನಾನು ಅವತ್ತು ಬಿ ಜೆ ಪಿಗೆ ಬಂದು ನೀರಾವರಿ ಮಾಡಿದೆ ಮತ್ತು ನೀರಾವರಿ ಆದಮೇಲೆ ನಾನು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕಾಗಿತ್ತು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ನಾನು ಪುನಃ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದೆ ಏಕೆಂದರೆ ಆವಾಗ ಅನಿತಾ ಕುಮಾರಸ್ವಾಮಿಯವರು ಕಂಟೆಸ್ಟ್ ಮಾಡಿಬಿಟ್ರು ಸೊ ದೇವೇಗೌಡರ ಫ್ಯಾಮಿಲಿ ಯಾವತ್ತೂ ನನ್ನ ಟಾರ್ಗೆಟ್ ಮಾಡ್ತಾನೆ ಇತ್ತು ಹಂಗಾಗಿ ನಾನು ಆವಾಗ ಲಾಸ್ಟ್ ಟೈಮ್ ಹೆದರ್ದೆ ನಾನು ಬಿ ಜೆ ಪಿಯಿಂದ ಸೋತ್ಬಿಡ್ತೀನಿ ಅಂತ ಆವಾಗ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿ ಎಸ್ ಪಿ ಗುರ್ತಿಂದ ನಿಂತ್ಕೊಂಡು ಚುನಾವಣೆಯನ್ನು ಗೆದ್ವಿ ಅದು ಕ್ಲಿಕ್ ಆಯಿತು ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ